ನಮಸ್ಕಾರ ನಾನು ಡಾಕ್ಟರ್ ಸಂತೋಷ್ ಪೈ ಬಿ ಎಚ್ ಪ್ರೊಫೆಸರ್ ಆ್ಯಂಡ್ ಹೆಚ್ ಓ ಡಿ ನೆಫ್ರಾಲಜಿ ಎನಪಾಯ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಸಾಮಾನ್ಯವಾಗಿ ನಮ್ಮಲ್ಲಿ ಎರಡು ಕಿಡ್ನಿಗಳಿರ್ತದೆ ಕಿಡ್ನಿ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸಲಿಕ್ಕೋಸ್ಕರ ಈಗ ವಾಟರ್ ಫಿಲ್ಟರ್ ಅಂತ ಹೇಳೋದಲ್ಲ ಅದೇ ಥರ ರಕ್ತವನ್ನು ಶುದ್ಧೀಕರಿಸಲಿಕ್ಕೆ ಬಹಳಷ್ಟು ಉಪಯೋಗವಾಗುವಂತಹ ಎರಡು ಆರ್ಗನ್ಸ್ ಇದು ರಕ್ತ ಶುದ್ಧೀಕರಿಸೋದು ಮಾತ್ರವಲ್ಲ ರಕ್ತವನ್ನು ಜಾಸ್ತಿ ಮಾಡಲಿಕ್ಕೆ ಎರಿಥ್ರೋಪಾಯ್ಟಿನ್ ಅಂತ ಹೇಳೋ ಒಂದು ಹಾರ್ಮೋನನ್ನು ಶೇಖರಿಸಿ ನಮ್ಮ ರಕ್ತವನ್ನು ಜಾಸ್ತಿ ಮಾಡಲಿಕ್ಕೆ ಕೂಡ ಬೇಕಾಗ್ತದೆ ಅಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡಲಿಕ್ಕೆ ಕೂಡ ಬೇಕಾಗ್ತದೆ ಅದು ಮಾತ್ರ ಅಲ್ಲ ನೀರಿನಂಶ ಲವಣಾಂಶಗಳು ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಫಾಸ್ಫರಸ್ ಇಂತಹ ಎಲ್ಲ ಲವಣಾಂಶಗಳು ಕೂಡ ನಮ್ಮ ಕಿಡ್ನಿಯಲ್ಲೇ ರೆಗ್ಯುಲೇಷನ್ ಅಥವಾ ರೆಗ್ಯುಲೇಟ್ ಆಗ್ತದೆ ಇಷ್ಟು ಮಾತ್ರ ಅಲ್ಲ ದೇಹದಲ್ಲಿರುವ ಬೋನ್ಸ್ ಅಂದರೆ ನಮ್ಮ ಮೂಳೆಗಳು ಗಟ್ಟಿಯಾಗಿರಲಿಕ್ಕೂ ಕೂಡ ಕಿಡ್ನಿಯು ಬಹಳಷ್ಟು ಇಂಪಾರ್ಟೆಂಟ್ ಬಟ್ ಅನ್ಫಾರ್ಚುನೇಟ್ಲಿ ಈಗ ಎಲ್ಲರಲ್ಲೂ ಮಧುಮೇಹ ಹಾಗೂ ಬಿ ಪಿ ಹಾಗೂ ಹಲವಾರು ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಆದ ಕಾರಣ ಎಷ್ಟೋ ಜನರು ಕಿಡ್ನಿ ವೈಫಲ್ಯಕ್ಕೆ ತುತ್ತಾಗ್ತಾರೆ ನಾವು ಇದನ್ನು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ ಅಂದರೆ ಹಲವಾರು ದಿನಗಳಿಂದ ಕಿಡ್ನಿ ರೋಗದಿಂದ ಬಳಲಿ ಲಾಸ್ಟಿಗೆ ನಮಗೆ ಯಾವಾಗ ಇನ್ನೂ ಬದುಕಲಿಕ್ಕೆ ಆಗೋದಿಲ್ವೋ ಆವಾಗ ನಾವು ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ ಕರಿತೇವೆ ಇಂಥವರಿಗೆ ಹಲವಾರು ಆಪ್ಷನ್ಸ್ ಇರ್ತದೆ ಫಸ್ಟ್ ಆಪ್ಷನ್ ಈಸ್ ಹಿಮೋಡಯಾಲಿಸಿಸ್ ಅಂತ ಹೇಳ್ತೇವೆ ನಾವೆಲ್ಲರೂ ಕೇಳಿರ್ಬೋದು ವಾರಕ್ಕೆ ಎರಡು ಅಥವಾ ಮೂರು ಸಲ ಅವರ ಡಾಕ್ಟ್ರುಗಳು ಹೇಳಿದ ಹಾಗೆ ಹಾಸ್ಪಿಟ್ಲಿಗೆ ಬಂದು ಸೂಜಿ ಹಾಕಿಸ್ಕೊಂಡು ಮಿಷಿನ್ನಿಂದ ತಮ್ಮ ರಕ್ತವನ್ನು ಕಂಪ್ಲೀಟ್ ಶುದ್ಧೀಕರಿಸೋದು ಸೊ ಇದು ಜೀವನ ಪರ್ಯಂತ ವಾರಕ್ಕೆ ಮೂರು ಸಲ ಹಾಸ್ಪಿಟ್ಲಿಗೆ ಬಂದು ನಾಲ್ಕು ಅಥವಾ ಐದು ಗಂಟೆ ಮಿಷಿನ್ ಹತ್ರ ಮಲಗಿ ಮಾಡುವಂತಹ ಇದು ಇದರಲ್ಲಿ ಕೂಡ ಸಾಮಾನ್ಯವಾಗಿ ಹೇಗಂತ ಹೇಳಿದ್ರೆ ನೋವು ಇರ್ಬೋದು ಅಥವಾ ಹಾಸ್ಪಿಟ್ಲಿಗೆ ಪದೇ ಪದೇ ಬಂದು ಹೋಗ್ಬೋದು ಹೋಗ್ತಾ ಇರಬೇಕಾಗ್ತದೆ ಪ್ಲಸ್ ಅದರಲ್ಲಿ ಕೂಡ ಹಲವಾರು ಪ್ರಾಬ್ಲಮ್ಸ್ಗಳು ಬರ್ಬೋದು ಆದರೂ ಕೂಡ ಸಾಮಾನ್ಯವಾಗಿ ಜೀವನವನ್ನು ನಡೆಸ್ಬೋದು ಎರಡನೇ ಆಪ್ಷನ್ ಅಂತ ಹೇಳಿದ್ರೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತೇಳಿ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತೇಳಿದ್ರೆ ಹೊಟ್ಟೊಳಗೆ ನಾವು ಒಂದು ಟ್ಯೂಬ್ ಹಾಕಿ ಅದಕ್ಕೆ ಸ್ಪೆಸಿಫಿಕ್ಕಾಗಿ ಫ್ಲೂಯಿಡ್ಸನ್ನು ಕೊಡ್ತೇವೆ ನಾವು ಅದನ್ನು ಹೊಟ್ಟೆಯಲ್ಲಿ ಆ ಫ್ಲೂಯಿಡ್ಸ್ ಹಾಕ್ಕೊಂಡು ಅದಕ್ಕೆ ಟ್ರೈನಿಂಗ್ ಕೂಡ ಕೊಡ್ತೇವೆ ಪ್ರತಿದಿನ ಎರಡು ಅಥವಾ ಮೂರು ಸಲ ಮಾಡಿಸಿ ತಮ್ಮ ಜೀವನವನ್ನು ಮುಂದುವರಿಸ್ಬೋದು ಇದು ಕೂಡ ಅಷ್ಟೊಂದು ಪಾಪ್ಯುಲರ್ ಇಲ್ಲ ಅಂತ ಹೇಳಿದ್ರು ಕೂಡ ಬಟ್ ಇಟ್ ಕ್ಯಾನ್ ಬಿ ಡನ್ ಈ ಡಯಾಲಿಸಿಸ್ಗಿಂತ ಯಾವಾಗಲೂ ಉತ್ತಮ ಅಂತ ಹೇಳಿದ್ರೆ ರೀನಲ್ ಟ್ರಾನ್ಸ್ಪ್ಲಾಂಟ್ ಅಥವಾ ಕಿಡ್ನಿ ಕಸಿ ಅಂತೇಳಿ ಯಾಕಂತ ಹೇಳಿದ್ರೆ ಒಮ್ಮೆ ಕಿಡ್ನಿ ಕಸಿ ಮಾಡಿದ ನಂತರ ಮದ್ದುಗಳಿರ್ತದೆ ಬಟ್ ಅವರು ತಮ್ಮ ಲೈಫನ್ನು ನಾರ್ಮಲಾಗಿ ಲೀಡ್ ಮಾಡಲಿಕ್ಕೆ ಆಗ್ತದೆ ಸೊ ಕಿಡ್ನಿ ಕಸಿ ಅಥವಾ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ್ರೆ ಅದರಲ್ಲೂ ಎರಡು ರೀತಿ ಇದೆ ಮೇನ್ಲಿ ಕಿಡ್ನಿ ಡೊನೇಷನ್ ಯಾರು ಮಾಡ್ತಾರೆ ಅವರ ಮೇಲೆ ಡಿಪೆಂಡ್ ಇರ್ತದೆ ಕಿಡ್ನಿ ಡೊನೇಷನ್ ನಾವು ಜೀವಂತ ಇರುವ ವ್ಯಕ್ತಿ ಕೊಟ್ಟರೆ ಅದಕ್ಕೆ ಲೈವ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ ಅಂದರೆ ಜೀವ ಅವರ ಫ್ಯಾಮಿಲಿಯವರು ಯಾರಾದರೂ ಕಿಡ್ನಿ ಡಿಸೀಸಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ಅದಕ್ಕೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಿ ಎಲ್ಲ ಟೆಸ್ಟ್ಗಳು ಮ್ಯಾಚ್ ಆಗಿ ಕೊಡುವ ದಾನಿ ಕಂಪ್ಲೀಟ್ಲಿ ನಾರ್ಮಲ್ ಇದೆ ಅವರಿಗೆ ಒಂದು ಕಿಡ್ನಿ ಮಾತ್ರ ಸಾಕು ನಮಗೆ ಬದುಕಲಿಕ್ಕೆ ಆ್ಯಕ್ಚುಲಿ ಒಂದು ಕಿಡ್ನಿ ಮಾತ್ರ ಸಾಕು ಸೊ ಆತ ಬದುಕಲಿಕ್ಕೆ ಮಾತ್ರ ಅಂತಲ್ಲ ನಮ್ಮ ದೇಹದೆಲ್ಲ ಕೆಲಸ ನಾರ್ಮಲಾಗಿ ಮಾಡಲಿಕ್ಕೂ ಒಂದು ಕಿಡ್ನಿ ಮಾತ್ರ ಸಾಕು ಎಷ್ಟೇ ಸಲ ನಾವು ನೋಡ್ತೇವೆ ಗೊತ್ತೇ ಇರೋದಿಲ್ಲ ಜನರಿಗೆ ಅವ್ರು ಹುಟ್ಟಬೇಕಾದ್ರೇ ಒಂದೇ ಕಿಡ್ನಿಯಿಂದ ಹುಟ್ಟಿರ್ತಾರೆ ಯಾವುದೋ ಬೇರೆ ಕಾರಣಕ್ಕೆ ಅಲ್ಟ್ರಾಸೌಂಡ್ ಮಾಡಬೇಕಾದ್ರೆ ಗೊತ್ತಾಗ್ತದೆ ಸೊ ಅದರ ಅರ್ಥ ಏನಂತ ಹೇಳಿದ್ರೆ ದೇವರು ಕೊಟ್ಟಿರೋ ಎರಡು ಕಿಡ್ನಿಯಲ್ಲಿ ಒಂದು ಕಿಡ್ನಿ ನಾವು ಫಿಟ್ ಇದ್ದರೆ ದಾನವನ್ನು ಮಾಡಲಿಕ್ಕೆ ಆಗ್ತದೆ ಸೊ ಗೌರ್ಮೆಂಟ್ ಪ್ರಕಾರ ರಿಲೇಟೆಡ್ ಅಂತ ಹೇಳಿದ್ರೆ ಅಜ್ಜ ಅಜ್ಜಿ ತಂದೆ ತಾಯಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಂದಿರು ಗಂಡ ಅಥವಾ ಹೆಂಡತಿ ಮಕ್ಕಳು ಮರಿಮಕ್ಕಳು ಅಥವಾ ಮೊಮ್ಮಕ್ಕಳು ಸೊ ಇವರು ಮಾತ್ರ ಫ್ಯಾಮಿಲಿ ಅಂತ ಕರಿತೇವೆ ನಾವು ಇಂಥವರಲ್ಲಿ ರಕ್ತದ ಗ್ರೂಪು ಅಥವಾ ಬೇರೆ ಎಲ್ಲ ಮ್ಯಾಚ್ ಆದ ನಂತರ ನಾವು ಕಿಡ್ನಿ ಕಸಿಯನ್ನು ಮಾಡ್ಬೋದು ಇದನ್ನು ಬಿಟ್ಟು ಬೇರೆ ಯಾರಾದರೂ ಕೊಡೋದು ಅಥವಾ ಎಕ್ಸ್ಟೆಂಡೆಡ್ ರಿಲೇಷನ್ ಅಥವಾ ಎಮೋಷ್ನಲ್ ರಿಲೇಟೆಡ್ ಅಂತ ಹೇಳ್ತೇವೆ ಅದು ಗೌರ್ಮೆಂಟಿನ ಹಲವಾರು ರೂಲ್ಸ್ ಇದ್ದಾವೆ ಅದನ್ನು ಫಾಲೋ ಮಾಡಿ ಕೂಡ ಕಿಡ್ನಿ ಕಸಿ ಮಾಡಿಸ್ಬೋದು ಹೀಗೆ ಕೆಲವರಲ್ಲಿ ಪಾಪ ಫ್ಯಾಮಿಲಿಯವರು ಅಥವಾ ಯಾರು ಕಿಡ್ನಿ ಕೊಡಲಿಕ್ಕೆ ಬರದೆ ಅಥವಾ ಕಿಡ್ನಿ ಮ್ಯಾಚ್ ಆಗದಿದ್ದರೆ ನಾವು ಕೆಡವರ್ ಡೊನೇಷನ್ ಅಂತ ಹೇಳ್ತೇವೆ ಅಥವಾ ಡಿಸೀಸ್ಡ್ ಡೊನೇಷನ್ ಅಂತೇಳಿ ಕೆಡವರ್ ಡೊನೇಷನ್ ಅಂತ ಹೇಳಿದ್ರೆ ಈಗ ಅನ್ಫಾರ್ಚುನೇಟ್ಲಿ ಯಾರಾದರೂ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟಲ್ಲಿ ಅಥವಾ
ಸ್ಟ್ರೋಕ್ ಆಗಿ ಅಥವಾ ಯಾವುದೇ ಇದರಲ್ಲಿ ಮೆದುಳು ನಿಷ್ಕ್ರಿಯವಾದರೆ ಅಂತ ಹೇಳಿದ್ರೆ ಅವರ ಹಾರ್ಟ್ ಬೀಟ್ ಕರೆಕ್ಟಾಗಿರ್ತದೆ, ಬ್ಲಡ್ ಪ್ರೆಷರ್ ಕರೆಕ್ಟಾಗಿರ್ತದೆ, ಬೇರೆಲ್ಲ ಫಂಕ್ಷನ್ ನಾರ್ಮಲ್ ಇದ್ದರೂ ಕೂಡ ನಾವು ಹಲವಾರು ಟೆಸ್ಟ್ಗಳನ್ನ ಮಾಡ್ತೇವೆ. ಅವರಿನ್ನು ಮೆದುಳು ನಿಷ್ಕ್ರಿಯವಾಗಿದೆ, ಅವ್ರು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ, ಲೈಫ್ ಸಪೋರ್ಟ್ಸ್ ತೆಗೆದ್ರೆ ಇಮಿಡಿಯೇಟ್ಲಿ ಆಗಿ ಸತ್ತೋಗ್ತಾರೆ. ಇಂಥ ಪೇಷಂಟ್ಸ್ ಅವರು ಸಂಬಂಧಿಗಳು ದಾನ ಮಾಡ್ತೇವೆ ಅವರ ಅಂಗಾಂಗಗಳನ್ನ ಅಂತ ಹೇಳಿದರೆ, ಅದಕ್ಕೆ ಕೆಡವರ್ ಬಾರ್ ಡಿಸೀಸ್ಡ್ ಆರ್ಗನ್ ಡೊನೇಷನ್ ಅಂತ ಹೇಳ್ತೇವೆ. ಈಗ ಒಬ್ಬರು ಮನುಷ್ಯರಿಂದ ಎಂಟು ಜನರಿಗೆ ಜೀವನವನ್ನು ಕೊಡ್ಬೋದು. ಎರಡು ಕಣ್ಣು, ಎರಡು ಲಂಗ್ಸ್, ಒಂದು ಹಾರ್ಟ್, ಎರಡು ಕಿಡ್ನಿ, ಲಿವರ್, ಇದು ಮಾತ್ರ ಅಲ್ಲದೆ ಈವನ್ ಸ್ಕಿನ್, ಬೋನ್ಸ್, ಕಾರ್ಟಿಲೇಜ್, ಫಿಂಗರ್ಸ್, ಹ್ಯಾಂಡ್, ಇವೆಲ್ಲ ಕೂಡ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಸೊ ಬರೀ ಎಂಟು ಜನರು ಮಾತ್ರ ಅಂತಲ್ಲ, ಎಕ್ಸ್ಟೆಂಡೆಡ್ ನಾವು ಇದು ಮಾಡಿದರೆ ಹಲವಾರು ಜನರು ಒಂದು ದೇಹದಿಂದ ಲಾಭವನ್ನು ಪಡಿಬೋದು. ಹೇಗಿದ್ದರೂ ನಾವು ಸತ್ತ ನಂತರ ದೇಹವನ್ನು ಐದರ್ ನಾವು ಹೂಳ್ತೇವೆ ಅಥವಾ ಬೆಂಕಿಗೆ ಹಾಕ್ತೇವೆ. ಸೊ ಇದರ ಬದಲು ನಮ್ಮಿಂದ ಒಂದು ಎಂಟು ಹತ್ತು ಜನರು ಚೆನ್ನಾಗಿ ಬದುಕ್ಬೋದು ಅಂತ ಹೇಳಿದ್ರೆ ಅಂತಹ ದಾನ ಸರ್ವಶ್ರೇಷ್ಠ ದಾನ ಅಂತ ನಾನು ಅಂದ್ಕೊಂಡಿರ್ತೇನೆ. ಸೊ ಇಂಥದ್ದು ಇದು ಕೆಡವರ್ ಬಾರ್ ಆರ್ಗನ್ ಡಿಸೀಸ್ಡ್ ಆರ್ಗನ್ ಡೊನೇಷನ್ ಅಂತ ಹೇಳ್ತೇವೆ. ಈಗ ಬ್ರೈನ್ ಡೆತ್ ಅಥವಾ ಬ್ರೈನ್ ನಿಷ್ಕ್ರಿಯ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಬಂದ ಕೂಡಲೇ ಬರೀ ಹಾಸ್ಪಿಟಲಲ್ಲಿದ್ದ ಡಾಕ್ಟ್ರುಗಳು ಮಾತ್ರ ಅಲ್ಲ, ಅದಕ್ಕೆ ಸರಿಯಾದ ಕ್ರಮವನ್ನು ಅನುಸರಿಸ್ತೇವೆ. ಒಂದು ಫಸ್ಟ್ ಕಾಲ್ ಅಂತ ಹೇಳ್ತೀವಿ, ಫಸ್ಟ್ ಕಾಲ್ ನಮ್ಮ ಹಾಸ್ಪಿಟಲ್ನವರೇ ಅದನ್ನು ಡಿಕ್ಲೇರ್ ಮಾಡ್ತಾರೆ. ಸೆಕೆಂಡ್ 6 ಗಂಟೆ ನಂತರ ಮತ್ತೆ ಎಲ್ಲ ಟೆಸ್ಟ್ಗಳನ್ನ ಮಾಡಿ ಗೌರ್ಮೆಂಟ್ ಅಪಾಯಿಂಟೆಡ್ ಡಾಕ್ಟರ್ಸ್ ಬಂದು ಅದನ್ನು ಸರ್ಟಿಫೈ ಮಾಡಿದರೆ ಮಾತ್ರ ನಾವು ಮುಂದಿನ ಪ್ರೊಸೀಜರ್ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೊಡ್ತಾರೆ. ಹಾಗೆ ಇದು ನಾನು ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತೇನೆ ಅಂತ ಹೇಳಿದ್ರೆ, 100% ಆಗಿ ಮೆದುಳು ನಿಷ್ಕ್ರಿಯವಾಗಿದೆ ಅಂತ ಹೇಳಿದ್ರೆ ಮಾತ್ರ ನಾವು ಈ ಅಂಗಾಂಗ ಇದನ್ನು ತೆಗಿಲಿಕ್ಕೆ ಸಾಧ್ಯವಾಗ್ತದೆ. ಈಗ ಇಂಥ ಫೆಸಿಲಿಟಿ ಮೊದಲೆಲ್ಲ ಬರೀ ದೊಡ್ಡ ದೊಡ್ಡ ನಗರಗಳಲ್ಲಿ ಮಾತ್ರ ಇರ್ತಿತ್ತು. ಎಕ್ಸಾಂಪಲ್ ಬೆಂಗಳೂರು, ಈ ಕರ್ನಾಟಕದಲ್ಲಿ ಬರೀ ಬೆಂಗಳೂರು. ಇನ್ಫ್ಯಾಕ್ಟ್ ಯಾವುದೇ ಟ್ರಾನ್ಸ್ಪ್ಲಾಂಟ್ ಆಗಬೇಕಂತೇಳಿದ್ರೆ ಎಲ್ಲರೂ ಬೆಂಗಳೂರಿಗೆ ಹೋಗಬೇಕಾಗ್ತಿತ್ತು. ಬಟ್ ಈಗ ಒಂದು 4-5 ವರ್ಷದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಹಲವಾರು ಝೋನ್ಸ್ ಅಂತೇಳಿ ಮಾಡಿದೆ. ಅದರಲ್ಲಿ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯು ಒಂದು ಝೋನಲ್ಲಿ ಬರ್ತದೆ. ಇದರ ಪ್ರಕಾರ ಇಲ್ಲಿ ಸಿಗುವಂಥ ಆರ್ಗನ್ಸ್ ನಾವು ಇಲ್ಲಿನ ಜನರಿಗೇ ನಾವು ಕೊಡುವಂಥದ್ದು, ಹಾಗೂ ವೇಟಿಂಗ್ ಲಿಸ್ಟಲ್ಲಿ ಯಾರು ಇರ್ತಾರೋ ಅವರಿಗೆ ಪ್ರಾಧಾನ್ಯವಾಗಿ ಕೊಡಲಿಕ್ಕೆ ನಾವು ಅದಕ್ಕೆ ಸ್ಪೆಸಿಫಿಕ್ ರೂಲ್ಸನ್ನು ಮಾಡಿದ್ದಾರೆ. ಅಂಥದ್ರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಕೆಡವರ್ ಈಗ ಕಿಡ್ನಿ ವೈಫಲ್ಯದಿಂದ ಬಳಲ್ತಿದ್ದವರು, ಅವರು ರಿಜಿಸ್ಟ್ರೇಷನ್ ಮಾಡಿಸಿದರೆ ಅವ್ರ ವೇಟಿಂಗ್ ಲಿಸ್ಟಲ್ಲಿ ಹಾಕ್ತೇವೆ. ಸೊ ಇಂತಹ ಅಂಗಾಂಗಗಳು ಬಂದರೆ ಅವರಿಗೆ ನಾವು ಪ್ರಯಾರಿಟಿ ಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಆಗ್ತದೆ. ಇಂತಹ ಫೆಸಿಲಿಟಿಯು ನಮ್ಮ ಎನ್ಎಪ್ಒಯ ಸಂಸ್ಥೆಯಲ್ಲಿ 2 ಹಾಸ್ಪಿಟಲಲ್ಲಿ ಕೂಡ ಇದೆ, ಹಾಗೂ ಇದನ್ನು ಬಹಳಷ್ಟು ಎಫೋರ್ಡೆಬಲ್ ರೇಟ್ಸ್, ಜನರಿಗೆ ಅಫೋರ್ಡೆಬಲ್ ರೇಟ್ ವಿತ್ ಹೈ ಕ್ವಾಲಿಟಿ ಇಂಥದ್ದನ್ನು ಕೊಡಲಿಕ್ಕೆ ನಾವು ಶ್ರಮಿಸ್ತಾ ಇದ್ದೇವೆ. ಸೊ ಯಾವುದೇ ಕಿಡ್ನಿ ವೈಫಲ್ಯದಿಂದ ಬಳಲ್ತಿದ್ದವರು ನಮ್ಮ ಹಾಸ್ಪಿಟ್ಲಿಗೆ ಬಂದು ರಿಜಿಸ್ಟರ್ ಮಾಡಿ ಇಂಥ ಅಂಗಾಂಗಗಳು ಸಿಕ್ಕಬೇಕಾದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಬಹುದು ಅಂತ ಹೇಳಿ ಇದರ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಮಾತ್ರ ಅಲ್ಲದೆ ಈವನ್ ಲೈವ್ ಟ್ರಾನ್ಸ್ಪ್ಲಾಂಟ್ ಕೂಡ, ಈಗ ಯಾರದೇ ರೋಗಿ ಬಳಲ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಮನೆಯವರೇ ಕೊಡಲಿಕ್ಕೆ ರೆಡಿ ಇದ್ದರೂ ಕೂಡ ಇದಕ್ಕೂ ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಎನಪಾಯ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಫೆಸಿಲಿಟಿ ಇದೆ. ಮೊದಲಿನ ಥರ ಬೇರೆ ಊರಿಗೆ ಹೋಗಿ ಅಥವಾ ಮುಂಬೈಗೆ ಹೋಗಿ ಅಥವಾ ಚೆನ್ನೈಗೆ ಹೋಗಿ ಮಾಡಿಸೋಂಥ ಅವಶ್ಯಕತೆ ಇಲ್ಲ. ಸೊ ಇದನ್ನು ಪ್ರಯಾರಿಟೈಸ್ ಮಾಡಿ ಹಾಗೂ ಎಫೋರ್ಡೆಬಲ್ ರೀತಿಯಲ್ಲಿ ಮಾಡಬೇಕಂತೇಳಿ ನಮ್ಮ ಸಂಸ್ಥೆ ಮುಖ್ಯಸ್ಥರಲ್ಲಿ ಕೂಡ ಅವರ ಡ್ರೀಮ್ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗ ಎಲ್ರಿಗೂ ಕಿಡ್ನಿ ವೈಫಲ್ಯ ಬಂದ ನಂತರ ಏನೆಲ್ಲ ಟ್ರೀಟ್ಮೆಂಟ್ ಅಂತ ಹೇಳಿ ಸರ್ವೇ ಸಾಮಾನ್ಯವಾಗಿ ಗೊತ್ತಿರ್ತದೆ. ಒಂದು ಡಯಾಲಿಸಿಸ್ ಲೈಫ್ ಲಾಂಗ್, ಅಥವಾ ಟ್ರಾನ್ಸ್ಪ್ಲಾಂಟ್, ಅಥವಾ ಹೀಗೆ ಡಯಾಲಿಸಿಸಲ್ಲಿ ಎಷ್ಟು ದಿನ ಇರ್ಬೋದು, ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಬರುವಂತಹ ಕ್ವೆಶನ್ಸ್. ಆದರೆ ಕೆಲವರು ನಮ್ಮನ್ನು ಕೇಳ್ತಾರೆ, ಕಿಡ್ನಿ ರೋಗ ಬರದ ಹಾಗೆ ನಾವು ಯಾವುದಾದ್ರೂ ಪ್ರಿಕಾಷನ್ನ ತೊಗೊಳ್ಬೋದಾ, ಅಥವಾ ಅದನ್ನು ನಮ್ಮ ಕಿಡ್ನಿಯ ಆರೋಗ್ಯವನ್ನು ಹೇಗೆ ಹೆಚ್ಚಿಸ್ಕೊಳ್ಬೋದು ಅಂತೇಳಿ. ಮೇನ್ಲಿ ಕಿಡ್ನಿ ಫೇಲ್ ಕಾಸಸ್ ನೋಡಿದ್ರೆ ಶುಗರ್, ಬಿ ಪಿ,
ಅದಾದ ನಂತರ ಇನ್ಫೆಕ್ಷನ್ಸ್, ಅದಾದ ನಂತರ ಕಿಡ್ನಿಗೆ ಬರುವಂಥ ಕಲ್ಲಿನ ರೋಗ, ಎ ಡಿ ಪಿ ಕೆ ಡಿ ಜೆನೆಟಿಕ್ ಆಗಿ ಬರುವಂಥದ್ದು, ಹೀಗೆ ಹಲವಾರು ಡ್ರಗ್ಸ್ ಮತ್ತು ಕ್ಯಾನ್ಸರ್, ಹೀಗೆ ಹಲವಾರು ರೋಗಗಳು ಬರ್ತವೆ. ಇದರಲ್ಲಿ ಮೇನ್ಲಿ ನಾವು ಡಯಾಲಿಸಿಸ್ ಮೇಲೆ ಇದ್ದ ಪೇಷೆಂಟ್ಸಲ್ಲಿ ನೋಡಿದರೆ ಹತ್ತರಲ್ಲಿ ಒಂದು 4 ಅಥವಾ 5 ಜನರು ಶುಗರಿನ ರೋಗದಿಂದ ಬಳಲುವಂಥವ್ರೆ, ಶುಗರ್ ಮತ್ತು ಬಿ ಪಿ. ಅದಾದ ನಂತರ ಒಂದು 2 ಅಥವಾ 3 ಜನ ಗೊತ್ತಿಲ್ಲದೆ ಮದ್ದನ್ನು, ಈಗ ನಾವು ಏನು ಹೇಳ್ತೇವೆ, ಯಾವುದೇ ಎಜುಕೇಟೆಡ್ ಅಥವಾ ವೆಲ್ ಸರ್ಟಿಫೈಡ್ ಡಾಕ್ಟರ್ ಹತ್ರ ಹೋಗದೆ ಹೀಗೆ ಕೊಡುವಂಥ ಮದ್ದುಗಳನ್ನ ಸ್ವೀಕರಿಸಿ, ಅಥವಾ ಓವರ್ ದ ಕೌಂಟರ್ ಈಗ ಫಾರ್ಮಸಿಗೆ ಹೋಗಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನೋವಿನ ಮಾತ್ರೆಗಳು ಅಥವಾ ಆ್ಯಂಟಿಬಯೋಟಿಕ್ ಅಥವಾ ಯಾವುದೇ ಗೊತ್ತಿಲ್ಲದ ಮಾತ್ರೆಗಳನ್ನು ತೊಗೊಂಡ್ರೆ ಇದರಿಂದ ಕೂಡ ಕಿಡ್ನಿ ವೈಫಲ್ಯವಾಗ್ತದೆ. ಸೊ ಇವೆಲ್ಲ ಕಾಸ್ ಇರಬೇಕಾದ್ರೆ ನಾವು ಪ್ರಿಕಾಷನ್ಸ್ ಅಂತ ಹೇಳಿದ್ರೆ, ಶುಗರ್ ಇದ್ದವರು ಕರೆಕ್ಟಾಗಿ ನಿಯಮಿತವಾಗಿ ಅವರವರ ಡಾಕ್ಟರ್ಗಳಿಗೆ ತೋರಿಸಿ ಶುಗರ್ ಮತ್ತು ಬಿ ಪಿ ಕಂಟ್ರೋಲಲ್ಲಿ ತರಬೇಕು. ಉತ್ತಮವಾಗಿ ವ್ಯಾಯಾಮ, ಅದಾದ ನಂತರ ಫುಡ್ ಹ್ಯಾಬಿಟ್ಸ್ ಕೂಡ ನಿಮ್ಮ ಡಾಕ್ಟರ್ ಹತ್ರ ಕೇಳಿದ್ರೆ ಕರೆಕ್ಟಾಗಿ ಡಯಟ್ ಹೇಗೆ ತೊಗೊಳ್ಬೇಕಂತ ಹೇಳ್ತಾರೆ. ಈಗ ಕಿಡ್ನಿ ವೈಫಲ್ಯ ಇದ್ದವರು ಚೆನ್ನಾಗಿ ನೀವು ಕುಡಿಬೇಕಂತ ಹೇಳಿದ್ರೆ ತಪ್ಪಾಗ್ತದೆ ಅದು. ಸೊ ಎಲ್ರಿಗೂ ಮನೋಭಾವನೆ ಇರ್ತದೆ, ಕಿಡ್ನಿ ವೈಫಲ್ಯ ಬರುವ ಮೊದಲು ಚೆನ್ನಾಗಿ ನೀರು ಕುಡಿದ್ರೆ ಪರವಾಗಿಲ್ಲ, ಕಿಡ್ನಿ ವೈಫಲ್ಯ ಬಂದಾದ ನಂತರ ನೀವು ನಿಮ್ಮ ವೈದ್ಯರನ್ನು ಭೇಟಿಯಾಗಿ ಹೇಗೆ ಡಯಟ್ ತೊಗೊಳ್ಬೇಕಂತ ತಿಳ್ಕೊಳ್ಬೇಕಾಗ್ತದೆ. ಅದಾದ ನಂತರ ಹ್ಯಾಬಿಟ್ಸ್, ಯಾವುದು ಆಲ್ಕೋಹಾಲ್ ಇರಲಿ, ಸ್ಮೋಕಿಂಗ್ ಇರಲಿ, ಗುಟ್ಕಾ ಇರಲಿ, ತಂಬಾಕು ಇರಲಿ, ಇವೆಲ್ಲವನ್ನು ಬಿಡಬೇಕಾಗ್ತದೆ. ಇದು ಮೇನ್ಲಿ ಎಫೆಕ್ಟ್ ಆಗೋದು ಕಿಡ್ನಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವೆಲ್ಲ ಬಂದ ಕೂಡಲೇ ಕ್ಯಾನ್ಸರ್ ಅಂತೇಳಿ ಫಸ್ಟ್ ನಾವು ಅಂದ್ಕೊಳ್ತೇವೆ. ಕ್ಯಾನ್ಸರ್ ಅಲ್ಲದೆ ಕೂಡ ಇಂತಹ ಕಿಡ್ನಿ ವೈಫಲ್ಯ ಕೂಡ ಬರುವುದು ಸಾಮಾನ್ಯ. ಅದಾದ ನಂತರ ಫುಡ್ ಆ್ಯಂಡ್ ಫುಡ್ ಹ್ಯಾಬಿಟ್ಸ್, ನಿಯಮಿತವಾಗಿ ಯಾವುದೇ ಜಂಕ್ ಫುಡ್ಸ್ ಎಲ್ಲ ತ್ಯಜಿಸಿ ಕರೆಕ್ಟಾಗಿರುವ ಬ್ಯಾಲೆನ್ಸ್ಡ್ ಡಯಟನ್ನು ತೊಗೊಳ್ಬೇಕಾಗ್ತದೆ. ಸೊ ಇವು ಕೆಲವೊಂದು ಟಿಪ್ಸ್ ಅಂತ ಹೇಳ್ಬೋದು ನಿಮ್ಮ ಕಿಡ್ನಿಯನ್ನು ಕಾಪಾಡಿಕೊಳ್ಳಿಕ್ಕೆ.